ನಮಸ್ಕಾರ. ಇವತ್ತು ನಾನು ಸಜ್ಜೆ ರೊಟ್ಟಿ ಹೆಂಗ್ ಮಾಡೋದ ಹೇಳ್ತೀನಿ. ಸಜ್ಜೆ ರೊಟ್ಟಿ ಮರಾಠಿಯಲ್ಲಿ ಬಾಜರೆ ಅಂತಾರೆ. ನಾರ್ತ್ ಕರ್ನಾಟಕ ಅಲ್ಲಿ ಸಜ್ಜೆ ರೊಟ್ಟಿ ಮತ್ತೆ ಶೇಂಗದಾನೆ ಚಟ್ನಿ ಫೇಮಸ್ ಇದೆ, ಕಡಲೆ ಬಟಾ ಚಟ್ನಿ. ಅದಕ್ಕೆ ಬಿಸಿ ನೀರು ಮಾಡಿ ಇದರಲ್ಲಿ ಹಾಕಬೇಕು. ಬಿಸಿ ನೀರು ಹಾಕಿದ್ರೆ ಈ ತರ ಅಂಟು ಬರುತ್ತೆ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಗಾರ್ ನೀರ್ಲೆ ಮಾಡಿದ್ರೆ ಅಷ್ಟು ರೊಟ್ಟಿ ಸಾಫ್ಟ್ ಆಗಿ ಇದಾಗಲ್ಲ, ಹಿಟ್ಟು ಸಾಫ್ಟ್ ಆಗಲ್ಲ. ವಿಂಟರ್ ಸೀಸನ್ ಅಲ್ಲಿ ಸಜ್ಜೆ ರೊಟ್ಟಿ ಜಾಸ್ತಿ ಮಾಡ್ಬೋದು, ಯಾಕಂದ್ರೆ ಹೊರಗಡೆ ಕೋಲ್ಡ್ ಇರುತ್ತೆ. ಹಿಟ್ಟು ಚೆನ್ನಾಗಿ ಮೈಸಕ ರೊಟ್ಟಿ ಬರುತ್ತೆ
ಇದು ನೋಡ್ರಿ ಬಾಜರಿ ರೊಟ್ಟಿ ಎಷ್ಟು ಚೆನ್ನಾಗಾಗುತ್ತೆ. ಇದ್ರ ಜೊತೆ ಶೇಂಗದಾನೆ ಚಟ್ನಿ ಸೂಪರ್ ಟೇಸ್ಟ್ ಇರುತ್ತೆ. ಈ ಥರ ನಾ ಮೊದಲು ರೊಟ್ಟಿ ಮಾಡ್ತೀನಿ, ಆಮೇಲೆ ಶೇಂಗದಾನೆ ಚಟ್ನಿ ಮಾಡ್ತೀನಿ. ಕಡಲೆ ಬೀಜ ಚಟ್ನಿ ಊಟಕ್ಕೆ ರೆಡಿ ಇದೆ. ನನ್ನ ರೆಸಿಪಿ ಲೈಕ್ ಶೇರ್ ಮಾಡಿರಿ. ಸಜ್ಜೆ ರೊಟ್ಟಿ ಜೊತೆ ಕಡಲೆ ಬೀಜ ಚಟ್ನಿ ಸೂಪರ್ ಕಾಂಬಿನೇಷನ್ ಇರುತ್ತೆ. ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು.